ಕನ್ನಡ ಅಳಿಯುವ ಭಾಷೆ ಅಲ್ಲ ಅನ್ನೋದನ್ನ ಸಾಬೀತುಪಡಿಸ್ತಾ ಹೋಗ್ತಾ ಇರುವಂತಹ ವರ್ತಮಾನದಲ್ಲಿ ನಾವು ಹೋಗ್ತಾ. ಎಲ್ಲರಿಗೂ ನಮಸ್ಕಾರಗಳು. ಸ್ವಾಭಿಮಾನ ಕರ್ನಾಟಕ ವೇದಿಕೆಯ ಮುಖ್ಯ ರೂವಾರಿಗಳು, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಶ್ರೀ ದ್ವಾರಂಕುಂಟೆ ಪಾತಣ್ಣನವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಾಗೆ ಮಾಡ್ತಾ ಇದ್ದಾರೆ. ಹಾಗೂ ಪ್ರಶಸ್ತಿ ಪ್ರದಾನ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳವರ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಅವರೇ ನಮ್ಮೆಲ್ಲರ ನೆಚ್ಚಿನ, ನಮಗೆ ನನ್ನ ವೃತ್ತಿಯಿಂದ ಮೊದಲಿನಿಂದಲೂ ಸುಮಾರು ಒಂದು 40 ವರ್ಷದಿಂದ ನನಗೆ ಗೊತ್ತಿರುವಂತಹ ಡಾಕ್ಟರ್ ಸಿ ಸೋಮಶೇಖರ್ ಅವರೇ ಹಾಗೂ ಈ ತೀರ್ಪುಗಾರರ ಆಗಿರುವಂತಹ ನನ್ನ ಗೆಳತಿ ಎಚ್ ಎಲ್ ಪುಷ್ಪಾರವರೇ, ಗಾಂಧಿ ಶಾಂತಿ ಪ್ರತಿಷ್ಠಾನದ ಕಾರ್ಯದರ್ಶಿಯಾಗಿರುವ ಸತ್ಯಮಂಗಲ ಮಹಾದೇವ್ ಅವರೇ ಹಾಗೂ ಇಲ್ಲಿ ಮುಖ್ಯವಾಗಿರುವಂತಹ ವೈ ಬಿ ಎಚ್ ಜಯದೇವ್ ಅವರು, ಅಧ್ಯಕ್ಷರು ಜಾನಪದ ಪರಿಷತ್ ಅವರೇ ಹಾಗೂ ನನ್ನೊಂದಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಲ್ಲ ಪ್ರಶಸ್ತಿ ಪುರಸ್ಕೃತರು, ಗಣ್ಯರು ಹಾಗೂ ಶೇಷಾದ್ರಿಪುರಂ ಕಾಲೇಜಿನ ಗೌರ್ನಿಂಗ್ ಕೌನ್ಸಿಲ್ನ ಎಲ್ಲ ಸದಸ್ಯರು ಹಾಗೂ ಇಲ್ಲಿ ಅನೇಕರು ಸಾಹಿತ್ಯ ದಿಗ್ಗಜರು ಇದ್ದಾರೆ ಹಾಗೂ ಕರ್ನಾಟಕ ಸರ್ಕಾರದಿಂದ ಒಳ್ಳೆಯ ಹೆಸರನ್ನು ಪಡೆದಂತಹ ಅಧಿಕಾರಿ ಮಿತ್ರರಿದ್ದಾರೆ, ಪತ್ರಕರ್ತರಿದ್ದಾರೆ, ಮಾಧ್ಯಮ ಪ್ರತಿನಿಧಿಗಳಿದ್ದಾರೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಹಿಳಾ ಒಕ್ಕೂಟದ ಎಲ್ಲ ನನ್ನ ಪ್ರೀತಿಯ ಗೆಳತಿಯರಿದ್ದಾರೆ. ನಿವೃತ್ತ ಪ್ರಾಂಶುಪಾಲರಾದ ಲೀಲಾ ವಾಸುದೇವರಿದ್ದಾರೆ. ನಮ್ಮೆಲ್ಲ ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಮಲ್ಲಿಪುರಂ ಸರ್ ಅವರಿದ್ದಾರೆ, ರೂ ಬಸಪ್ಪನವರಿದ್ದಾರೆ ಹಾಗೂ ಗಿರಿಜಾ ಹೆಗ್ಡೆ ಅವರಿದ್ದಾರೆ, ವಾರ್ತಾ ಇಲಾಖೆಯ ಮಾಜಿ ಅಧಿಕಾರಿಗಳಾದ ಚಂದ್ರಪ್ಪ ಅವರಿದ್ದಾರೆ ಹಾಗೂ ಸರ್ ಇಷ್ಟುವರೆಗೂ ಹೇಳಿದಂಥ ಅನೇಕರು ಗಣ್ಯರು ಎಲ್ಲರೂ ಇಲ್ಲಿ ಸೇರಿದ್ದಾರೆ. ಅಂಥವರ ನಡುವೆ ಸರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾನು ಬರೆದಂತಹ ಕೃತಿ ಆಶ್ರಯದಾತೆ ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಸಂದ ಗೌರವವನ್ನು ಅದನ್ನು ನಾನು ಈ ಸರಿ ಪಡಿತಾ ಇರೋದು ಕೂಡ ನನಗೆ ಸಂತೋಷದ ವಿಚಾರ. ಅದು ನನಗೆ ಸಂದ ಗೌರವಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಸ್ತರ ಎಲ್ಲ ಗಣ್ಯಮಾನ್ಯರ ಎಲ್ಲ ಸಾಹಿತಿಗಳ ನಡುವೆ ಎಲ್ಲ ಗಣ್ಯಮಾನ್ಯರ ನಡುವೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ನಾವೊಂದು ಗೌರವ ನಮನವನ್ನು ಸಲ್ಲಿಸಿದ್ದೀವಿ ಅಂತ ನಾನಾದರೂ ಭಾವಿಸಿದ್ದೀನಿ. ಹಾಗೆ ಅದರಂತೆಯೇ ಇಲ್ಲ ಎಲ್ಲ ಎಲ್ಲ ಇಲ್ಲಿ ಪ್ರಶಸ್ತಿ ಪುರಸ್ಕೃತರು ಕೂಡ ಅದೇ ರೀತಿಯಲ್ಲಿ ಸಾಹಿತ್ಯವರು ಕನ್ನಡ ನಾಡು ನುಡಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡಿರೋದು ಹಾಗೆ ವಿವಿಧ ಪ್ರಕಾರದ ಪುಸ್ತಕಗಳನ್ನು ಇಲ್ಲಿ ಆಯ್ಕೆ ಮಾಡಿರೋದು ಹಾಗೆ ಎಲ್ಲರೂ ಕೂಡ ಹಿರಿಯರು ಮತ್ತು ಕಿರಿಯರನ್ನು ಒಟ್ಟುಗೂಡಿಸಿದಂತಹ ಒಂದು ಸಮಾರಂಭ ಎಲ್ಲ ಈ ಶೇಷಾದ್ರಿಪುರಂ ಕಾಲೇಜಿನ ಕನ್ನಡ ವಿಭಾಗದ ಎಲ್ಲ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದ್ದಾರೆ ಅವರೆಲ್ಲರನ್ನು ಸೇರಿಸಿಕೊಂಡು ಒಂದು ಸಾಹಿತ್ಯ ಕನ್ನಡವನ್ನು ಉಳಿಸುವ ಬೆಳೆಸುವ ವಿಸ್ತರಿಸುವ ಕೆಲಸ ಈ ಸಂದರ್ಭದಲ್ಲಿ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗೆ ಕನ್ನಡ ಅಳಿದು ಹೋಗುತ್ತಿರುವ ಭಾಷೆ ಅಂತ ಹೇಳಿ ಸಾಹಿತ್ಯ ವಲಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರ ಮಾಡ್ತಾ ಇರುವಂಥ ಸಮಯದಲ್ಲಿ ಕರ್ನಾಟಕದ ಮಾತ್ರವನ್ನೇ ತಗೊಂಡ್ರೆ ಕನಿಷ್ಠ ದಿನಕ್ಕೆ ಒಂದು 100 ಪುಸ್ತಕ ಬಿಡುಗಡೆ ಆಗಿರುತ್ತೆ. ಅದನ್ನೆಲ್ಲ ನೋಡ್ಕೊಳ್ತಾ ಹೋದಾಗ ಈಗ ತಂತ್ರಜ್ಞಾನದ ಬೆಳವಣಿಗೆಯ ಸಂದರ್ಭದಲ್ಲಿ ಅದು ಕೂಡ ಕನ್ನಡವನ್ನು ಅದರಲ್ಲೂ ವಿಸ್ತರಿಸುವಂತಹ ಈಗ ಯಂಗ್ಸ್ಟರ್ಸ್ ಬಹಳ ಜನ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟ ತಂತ್ರಜ್ಞಾನದ ಮೂಲಕ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದರೆ ಅದು ಕೂಡ ನಮಗೆ ಹೆಮ್ಮೆಯನ್ನ ಕನ್ನಡ ಅಳಿಯುವ ಭಾಷೆ ಅಲ್ಲ ಅನ್ನೋದನ್ನು ಸಾಬೀತುಪಡಿಸ್ತಾ ಹೋಗ್ತಾ ಇರುವಂತಹ ವರ್ತಮಾನದಲ್ಲಿ ನಾವು ಹೋಗ್ತಾ ಇದ್ವಿ. ಹಾಗೆಯೇ ಕನ್ನಡ ಮಾಧ್ಯಮವನ್ನು ಅಳಿವು ಇವತ್ತು NEP ಬಂದಾಗ ಕನ್ನಡ ಹೊರಟೆ ಹೋಗುತ್ತೆ ಅನ್ನೋ ಥರದ್ದು ಕೂಡ ಏನೇನೋ ಮಾತುಕತೆಗಳು ನಡೀತಾ ಇದ್ದಾವೆ. ಕನ್ನಡ ಅಳಿಯುವ ಭಾಷೆ ಅಲ್ಲ ಅನ್ನೋದಕ್ಕೆ ನಾವು ಪ್ರತಿನಿತ್ಯ ಅದನ್ನು ಬೆಳೆಸುವ ಉಳಿಸುವ ವಿಸ್ತರಿಸುವ ಕೆಲಸವನ್ನು ಮಾಡ್ತಾ ಹೋಗಬೇಕು. ಅಂತಹ ಕೆಲಸವನ್ನು ಮಾಡ್ತಾ ಇರೋ ಎಲ್ಲ ಸಹೃದಯರು ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಗೂ ಶೇಷಾದ್ರಿಪುರಂ ಕಾಲೇಜು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಬಹಳ
ಆಧಾರವನ್ನು ಅದನ್ನು ಬೆಳೆಸುವಂಥ ಕೆಲಸವನ್ನು ಪ್ರತಿನಿತ್ಯ ಒಂದಿಲ್ಲೊಂದು ಕೆಲಸದ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ, ಪುಸ್ತಕ ಬಿಡುಗಡೆಗಳ ಮುಖಾಂತರ ಮಾಡ್ತಾ ಬಂದಿರೋದು ಕೂಡ ನಮಗೆಲ್ಲರಿಗೂ ಸಂತೋಷದ ವಿಚಾರ. ಹಾಗೆಯೇ ನಾವು ಇವತ್ತು ಹೇಳಬೇಕು ಅಂತಂದರೆ, ನಾನು ಶಿಕ್ಷಣ ಮಾತೆ ಆಶ್ರಯದಾತೆ ಅಂತ ಹೇಳಿದರೆ, ಇವತ್ತು ಕೂಡ ಸಾವಿತ್ರಿಬಾಯಿ ಫುಲೆಯವರು ಎದುರಿಸಿದಂಥ ಅನೇಕ ಸಮಸ್ಯೆಗಳು ಕೂಡ ಇವತ್ತು ಕೂಡ ಅದರ ವೈವಿಧ್ಯಮಾನವಾಗಿ ವರ್ತಮಾನದಲ್ಲಿ ಇನ್ನೂ ನಡೀತಾ ಇರೋದನ್ನು ನಾವು ಕಾಣ್ಬೋದು. ಅವರ ಬರೀ ಕನ್ನಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋಕ್ಕೆ ಮಾತ್ರ ಪ್ರಯತ್ನ ಮಾಡಲಿಲ್ಲ, ಮಹಿಳೆಯ ಘನತೆಯ ಬದುಕನ್ನು, ಏನು ಸಂವಿಧಾನ ಇವತ್ತು ಹೇಳ್ತೀಯ ಘನತೆಯ ಬದುಕು, ಅದನ್ನು ಕೊಡಿಸ್ಲಿಕ್ಕೆ ಆಗಿನ ವರ್ತಮಾನದಲ್ಲಿ ಆವಾಗ ಒಂದು ನಮ್ಮ ನಾವು ಹೊಸ ಛಾಯೆ ಆಡಳಿತ ವ್ಯವಸ್ಥೆಯಲ್ಲೂ ಕೂಡ ಇದ್ವಿ. ಹಾಗೆ ಭೇದ ಭಾವ ಭಿನ್ನತೆ ತಾರತಮ್ಯದ ಒಂದು ನಾಡು ಆವಾಗ ಇದಾಗಿತ್ತು. ಅದರ ವಿರುದ್ಧ ನಿರಂತರವಾಗಿ ಹೋರಾಡಿದಂತಹ ಸಾವಿತ್ರಿಬಾಯಿ ಫುಲೆ ನಮಗೆಲ್ಲ ಮಾದರಿ, ನಮಗೆಲ್ಲ ಆದರ್ಶ, ನಮಗೆಲ್ಲ ಸ್ವಾಭಿಮಾನವನ್ನು ತಂದುಕೊಟ್ಟಂತಹ ಇಬ್ಬರು ದಂಪತಿಗಳು, ಅದರಲ್ಲೂ ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಮಕ್ಕಳಿಗೆ ಕಲಿಸ್ಬೇಕು, ಯಾವುದೋ ಒಂದು ಜಾತಿಯ ಮಕ್ಕಳಿಗೆ, ಎಲ್ಲ ಮಕ್ಕಳು, ದೇಶದ ಎಲ್ಲ ಮಕ್ಕಳು ಶಿಕ್ಷಣ ಕಲಿಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಶಾಲೆಗಳನ್ನು ಮಾಡ್ತಾರೆ, ಅನಾಥಾಶ್ರಮಗಳನ್ನು ಮಾಡ್ತಾರೆ, ಮಹಿಳೆಯರಿಗೋಸ್ಕರ ಭಾಳ ಕೆಲಸವನ್ನು ಮಾಡ್ತಾರೆ. ಅವರ ಎಲ್ಲರ ಅವತ್ತು ಅವರು ಹೋರಾಡಿದ್ದು ಅದು ಒಂದು ಭದ್ರ ತಳಪಾಯ ಆಗಿ ಅದರ ನಂತರದಲ್ಲಿ ಶಿಕ್ಷಣದ ಹಕ್ಕುಗಳನ್ನು ಸಂವಿಧಾನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಅಳವಡಿಸಿದ್ರು. ಮಾನವನ ಘನತೆಯ ಬದುಕು, ಮಕ್ಕಳಿಗೆ 6 ವರ್ಷದ ಮಕ್ಕಳು ಕೆಲಸಕ್ಕೆ ಹೋಗ್ದೇ ಅಲ್ಲಿ ಶಾಲೆಯಲ್ಲಿ ಇರಬೇಕು ಅನ್ನೋದನ್ನು ಸಂವಿಧಾನದಲ್ಲಿ ಸೇರಿಸಿದಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು, ಅವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಜ್ಞಾಪಿಸ್ಕೊಳ್ಬೇಕು. ಅಂತಹ ಒಂದು ಸಾವಿತ್ರಿಬಾಯಿ ಫುಲೆಯವರ ಬದುಕು ಮತ್ತು ಜೀವನವನ್ನು ಹೇಳಲಿಕ್ಕೆ ನಾನು ನಿರಂತರವಾಗಿ ಇರುವಂಥ ಅದ್ರ ಬಗ್ಗೆ ನೂರಾರು ಕಾರ್ಯಕ್ರಮಗಳನ್ನು ನಾನು ಸಾವಿತ್ರಿಬಾಯಿ ಫುಲೆಯವರ ಶಾಲೆಗಳಲ್ಲಿ ಸಾವಿತ್ರಿಬಾಯಿ ಫುಲೆಯವರ ಫೋಟೋಗಳನ್ನು ಇಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ಮುಂದೆ ದೊಡ್ಡ 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 ಜಾಥಾಗಳನ್ನು ಮಾಡಿ ಕಾಲ್ನಡಿಗೆ ನಡೆದು ಅದನ್ನೇ ಒತ್ತಾಯ ಪೂರ್ವಕ ಮಾಡಿದ್ವಿ. ಇವತ್ತು ಶಾಲೆಗಳಲ್ಲಿ ಸರ್ಕಾರಿ ಕಚೇರಿಗಳಿಗೆ ಅವರು ಫೋಟೋಗಳನ್ನು ಇಡುವಂತಹ, ಪಠ್ಯಪುಸ್ತಕದಲ್ಲಿ ಅವರ ಪಾಠಗಳನ್ನು ಸೇರಿಸುವಂತಹ ಕೆಲಸವನ್ನು ಆಗಿದೆ. ಅನೇಕರು ಇವತ್ತು ಹಿಂದೆ ಇದ್ದ ವರ್ತಮಾನಕ್ಕಿಂತ ಭಿನ್ನವಾಗಿ ಇಂತಹ ತಳ ಸಮುದಾಯದ ಎಲ್ಲರಲ್ಲೂ ಪ್ರತಿಭೆ ಇದೆ, ಜ್ಞಾನ ಇದೆ ಅನ್ನೋದು ಅರ್ಥಕೊಳ್ಳೋಕ್ಕೆ ಅವರೆಲ್ಲರ ಪರಿಶ್ರಮ, ಆವಾಗಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಡಿದಂಥ ಎಲ್ಲರಲ್ಲೂ ಇದೆ ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ನಾನು ಆ ರೀತಿಯ ಕೃತಿಯನ್ನು ಬರಿಬೇಕು ಅಂತ ಅನಿಸಿ ಬರೆದಿದ್ದೀನಿ. ಅದರ ಮುಂದಿನ ಭಾಗಗಳನ್ನು ಇನ್ನೂ ಮರಾಠಿಯಲ್ಲಿ ಮತ್ತು ಹಿಂದಿಯಲ್ಲಿ ಇನ್ನು ಅನೇಕ ಕೃತಿಗಳು ಹೊರತು ಬಂದಿದೆ. ಕನ್ನಡದಲ್ಲಿ ತುಂಬ ಕಡಿಮೆ, ಸಾವಿತ್ರಿಬಾಯಿ ಫುಲೆಯವರು ಬಂದು ತುಂಬ ಕಡಿಮೆ, ಭಾಳ ಕಡಿಮೆ. ಅದಕ್ಕೊಂದು ಸೇರ್ಪಡೆ ಕನ್ನಡ ಸಾಹಿತ್ಯಕ್ಕೆ ಒಂದು ಸೇರ್ಪಡೆ, ಹಾಗೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ದೇಶ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರುವಂತಹ ಎಲ್ಲರಿಗೆ ಒಂದು ಪ್ರೇರಣೆ ಆಗಲಿ ಅಂತ ನಾನು ಕೃತಿಯನ್ನು ಬರೆದಿದ್ದೀನಿ. ಅಂತಹ ಕೃತಿಯನ್ನು ಆಯ್ಕೆ ಮಾಡಿದಂಥ ಇಬ್ಬರು ಅವರ ಆಯ್ಕೆ ಸಮಿತಿಯವರಿಗೆ, ಹಾಗೂ ಇಂಥದೊಂದು ಕೃತಿಗಳಿಗೆ ಪ್ರಶಸ್ತಿಯನ್ನು ಕೊಟ್ಟು ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳಿ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ದಾರಣ್ ಕುಂಟೆ ಪಾಪನೂರಿಗೆ ನನ್ನ ಅಭಿನಂದನೆಗಳು. ನಿರಂತರ ಸಂಸ್ಥೆ ನಿರಂತರ ಸುಮಾರು 4 ಶತಮಾನಗಳಿಂದ 25 ವರ್ಷಗಳಿಂದ ಕೆಲಸ ಮಾಡ್ತಾ ಇರೋದು ಕೂಡ ಒಂದು ಹೆಮ್ಮೆಯ ವಿಚಾರ. ಅವರಿಗೆ ಹಾಗೂ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನು ಹೇಳಿಕೊಂಡ್ವಿ. ಅವರ ಸಾಹಿತ್ಯ ಸೇವೆಗೆ ನಾನು ಕೂಡ ಸಹಭಾಗಿ ಆಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರುವಂಥ ನಿಮ್ಮ ತಾಳ್ಮೆಯ ಪರೀಕ್ಷೆಗೆ ಒಡೆದೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಅಭಿನಂದನೆಗಳು.